ಏನಂತ ಹೇಳ್ತಾನೆ, ನನ್ನ ಹಲೋ ನನ್ನ ಅಂದ್ರೆ ಶರೀರದ ಎಲ್ಲ ಭಾಗಗಳು, ಕೈ ಕಾಲು ಕಣ್ಣು ಬಾಯಿ ಸ್ವರ ಶಬ್ದ ಶರೀರ ಎಲ್ಲ ದೈವರನ್ನ ಆರಾಧಿಸಲಿ ಆರಾಧಿಸಲಿ ಆರಾಧಿಸಲಿ. ಮನುಷ್ಯನ ರೂಪಿಸಲ್ಪಟ್ಟದ್ದು ಎರಡು ಕಾರಣಕ್ಕಾಗಿ, ಒಂದು ದೇವರ ಚಿತ್ತಕ್ಕಾಗಿ, ಇನ್ನೊಂದು ದೇವರ ಆರಾಧನೆಗಾಗಿ. ಎರಡು ಕಾರಣಕ್ಕಾಗಿ ಮನುಷ್ಯನು ರೂಪಿಸಲ್ಪಟ್ಟಿದ್ದಾನೆ. ಉಂಬಲ್ಕ ತಿಂಬಲ್ಕ ಜೀವಿಸೋದಕ್ಕೋಸ್ಕರ ದೇವರು ರೂಪಿಸಲಿಲ್ಲ. ಆಮೆನ್ ಆಮೆನ್ ಆಮೆನ್. ಎಷ್ಟು ಮಂದಿ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಇಷ್ಟಪಡ್ತೀರ? ಆರಾಧನೆ ಮಾಡ್ಲಿಕ್ಕೆ ಇಷ್ಟವುಳ್ಳವರು ಯಾರು ಸುಮ್ಮನೆ ಕೂತ್ಕೊಳ್ಬಾರ್ದು. ದೇವರು ಕೈ ಕೊಟ್ಟಿದ್ದೆ ಆದ್ರೆ ಕೈಗಳ ತೇಳಬೇಕು. ಅಲ್ಲೇಲುಯಾ ಅಲ್ಲೇಲುಯಾ ಅಲ್ಲೇಲುಯಾ. ಸ್ವರ ಕೊಟ್ಟಿದ್ದೆ ಆದ್ರೆ ಬಲವಾದ ಸ್ವರದಿಂದ ಆತನ ಹೇಳಬೇಕು ಅಲ್ಲೇಲುಯಾ ಅಲ್ಲೇಲುಯಾ. ಎರಡು ಕೈಗಳು ಉಳ್ಳುವುದಾದ್ರೆ ಚಪಾಳೆ ತಡೆದು ಆತನ ಘನಪಡಿಸಬೇಕು. ದೇವರೇ ನಿನಗೆ ಮಹಿಮೆ ಎಂಬುದಾಗಿ, ನಿನಗೆ ಮಹಿಮೆ ದೇವಾ, ನಿನಗೆ ಮಹಿಮೆ ದೇವಾ, ನಿನಗೆ ಮಹಿಮೆ ದೇವಾ, ನಿನಗೆ ಮಹಿಮೆ ದೇವಾ, ನಿನಗೆ ಮಹಿಮೆ. ನೀನು ಸರ್ವಶಕ್ತನ ದೇವರು ಆಗಿದ್ದೆ ಎಂಬುದಾಗಿ. ಆಮೆನ್ 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 ಆಮೆನ್. ಅಲ್ಲೇಲುಯಾ. ಆಗಲ್ಲ ಪಾಸ್ಟರ್, ನನಗ ಬಹಳ ದಿವಸ ಆಯ್ತು ಈ ಕೈ ಎತ್ತಲಕ್ ಬರ್ತಾ ಇಲ್ಲ, ಈಟೆ ಬರ್ತದೆ ಮ್ಯಾಲ್ ಬರ್ಲಕ್ ಆಗಲ್ಲ. ಕೆಲವ್ರು ಹೇಳ್ತಾರೆ ಪಾಸ್ಟರ್ ನನಗೆ ಜೋರಾಗಿ ಮಾತಾಡ್ಲಿಕ್ಕೆ ಆಗಲ್ಲ, ಗಂಟಲಲ್ಲಿ ಶಬ್ದ ಇಲ್ಲ. ಇನ್ನು ಕೆಲವ್ರು ಹೇಳ್ತಾರೆ ಪಾಸ್ಟರ್ ಪಾಸ್ಟರ್ ನಮ್ ಚರ್ಚಿಗೆ ಬರ್ಬೇಕಂತ ಆಸೆ ಇದೆ ಆದ್ರೆ ನಾನು ನಡೀಕ್ ಆಗಲ್ಲ, ನಾನು ನಡ್ಲಿಕ್ಕೆ ಆಗಲ್ಲ. ಪಾಸ್ಟ್ರೆ ನನಗೇನೋ ಕುಣಿಬೇಕಂತ ಆಸೆ ಇದೆ. ಕೆಲವೊಂದ್ಸಾರಿ ಮೊಬೈಲ್ ನೋಡಿದಾಗ ನನಗೆ ಆಶ್ಚರ್ಯ ಆಗ್ತದೆ, ಮೊಬೈಲ್ ಅಲ್ಲಿ ನೋಡಿದಾಗ ನನಗೊಂದು ಆಶ್ಚರ್ಯ ಆಗ್ತದೆ. ಮೊನ್ನೆ ಒಬ್ಬ ಸ್ತ್ರೀ ಗೊತ್ತಿಲ್ಲ, ಆಕೆ ಶರೀರ ನಾನು ಅನಿಸ್ತೇ ಒಂದು ನಾ ಈ ಶರೀರ ಸೈತಾನನ ಯೋಜನೆಗಾಗಿ ಡಾನ್ಸ್ ಮಾಡೋದಕ್ಕಾಗಿ ಕೊಡಲಿಲ್ಲ, ಈ ಶರೀರ ದೇವರ ಮಹಿಮೆಯನ್ನು ಕೊಂಡಾಡೋದಕ್ಕಾಗಿ ಸಂತೋಷ ಪಡ್ತಾ ಇದ್ದಾರೆ. ಆದ್ರೆ ನಾನು ನೋಡಿ ಸಂತೋಷ ಪಡೋದು ನನ್ನ ತಂದೆ ಅಂತ ಹೇಳ್ತಾರೆ. ಸಾಮರ್ಥ್ಯ ಕುಸ್ತಿ ಆಡುವುದಕ್ಕಾಗಿ ಅಲ್ಲ, ದೇವರು ಕೊಟ್ಟ ಬಲ ಓ ಲೋಕದ ಜೀವನಕ್ಕಾಗಿ ಉಪಯೋಗಿಸುವುದಕ್ಕಾಗಿ ಅಲ್ಲ. ಈ ಶರೀರ ಈ ಬಾಡಿ ಲೋಕದ ಕಾರ್ಯಕ್ಕಾಗಿ ದೇವರನ್ನು ಕೊಡಲಿಲ್ಲ, ಈ ಕೊಟ್ಟದ್ದು ದೇವರ ಮಹಿಮೆಗೋಸ್ಕರ. ಎಷ್ಟು ಮಂದಿ ಸಂತೋಷ ಪಡ್ತೀರಾ? ಒಂದು ಮಾತೇ ನಾನು ಸಂದೇಶಕ್ಕೆ ಹೋಗ್ತೇನೆ. ಹಲೋ, ಎಷ್ಟು ಮಂದಿ ಇಲ್ಲೇ ಇದ್ದೀರಾ? ಒಂದ್ ಮಾತು ಹೇಳಿ ಸಂದೇಶಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ನೀವು ಒಂದ್ ವೇಳೆ ಕೈ ಎತ್ತಿ ಆರಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ತಿಳ್ಕೊ, ಸೈತಾನು ನಿನ್ನ ಕೈ ಆರಾಧನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ. ಹಲೋ
ನಿನಗೆ ಗೊತ್ತಿರಬೇಕು, ನಿನಗೆ ಗೊತ್ತಿರಬೇಕು. ಆರಾಧನೆ ಮಾಡ್ಲಿಕ್ಕೆ ಒಂದೊಳ್ಳೆ ನಾಚಿಕೆ ಹುಟ್ಟಿಸ್ತದ ಅಂದ್ರ ಸೈತ ನನಗೆ ಮಾಡೋದು, ಏಯ್ ಇಲ್ಲಿ ಕುಣಿಬೇಡ, ನಾ ಹೇಳೋ ಜಾಗದ ಕುಣಿ. ಹಲೋ ಹಲೋ ಹಲೋ, ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಎಲ್ಲಿ? ಯಾರಿಗೋಸ್ಕರ? ಯಾವ ದೇವರು? ನಾನು ಹೇಳಕ್ ಇಷ್ಟಪಡ್ತೇನೆ, ನಾನು ಹೇಳಕ್ ಇಷ್ಟಪಡ್ತೇನೆ. ಯಾರು ದೇವರ ಮಹಿಮೆಗೋಸ್ಕರ ಈ ಶೆಡ್ ಉಪಯೋಗ ಮಾಡ್ತಾರಲ್ಲ, ಅವ್ರ ಶರೀರದ ಯಾವ ಶೋಧನೆ, ಯಾವ ರೋಗ, ಯಾವ ಸಮಸ್ಯೆ ಬರ, ಯಾವಾಗ ಕೈ ಎತ್ತಿ ಆರಾಧನೆ ಮಾಡ್ತೀಯಲ್ಲ, ಈ ಕೈದಾಗ ಇರೋ ಸಮ ಸೈತಾನನ ಬಲ. ಶರೀರದಿಂದ ಆರಾಧನೆ ಮಾಡ್ತೀಯ, ಈ ಶರೀರದ ಸಮಸ್ಯೆ. ಕೆಲವು ಪಾಸ್ಟ್ರೆ ಕೇಳಿದ್ರು, ಪಾಸ್ಟ್ರೆ ನಿಮ್ ಏಜ್ ಎಷ್ಟು? ಈಗ ನಾನು 25 ಅಂತ ಹೇಳಿದೆ. ಕುರ್ಜಿ ಮೇಲೆ ಕುಂತ ಆಮೇನ್ ಅಂತ ಹೇಳಕ್ ಇಷ್ಟ? ಹಲೋ, ನಾನು ಹೇಳ್ತೇನೆ, ಕುರ್ಜಿ ಮೇಲೆ ಕುಂತ ಆಮೇಲೆ ಹೇಳೋರಿಗೆ ನಾ ಇಷ್ಟಪಡಲ್ಲ, ದೇವರು ಇಷ್ಟಪಡಲ್ಲ. ನನಗೆ ಬೇಕಾದ ಸಾಮರ್ಥ್ಯ ಕೊಟ್ಟಿದ್ದೇನೆ, ಬಲ ಕೊಟ್ಟಿದ್ದೇನೆ, ಸ್ವರ ಕೊಟ್ಟಿದ್ದೇನೆ. ಎತ್ತ ನಿಂತು ಒಂದು ಸಾರಿ ಯಾವಾಗ ನಿನ್ನ ಕೈಗಳಿಗೆ ನಿನ್ನ ದೇವರಿಗೆ ಆರಾಧನೆ ಮಾಡ್ತೀಯೋ, ನಿನ್ನ ಶರೀರದಲ್ಲಿರುವ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಎಷ್ಟು ಮಂದಿ ನೆನಪಿರ್ತೀರ ಈ ವಾಕ್ಯ? ನೆನಪಿರ್ತದ? ಎಲ್ಲಿ ಓದಲ್ಲ ಹೇಳ್ಬೇಕೇ, ಇದ್ರ ಮನಸ್ಸೇ ಯೆಹೋವನಲ್ಲಿ ಆರಂಭಿಸಿ. ಹಲೋ ಹಲೋ ಹಲೋ, ಯಾವುದೋ ಒಂದು ಮಣ್ಣಿನ ಕೊಂಬೆ ಮಾಡಿದ ಹಿಂಗೆ ಕೊಂಬ ಹಿಂಗೆ ಕೇಳಿ ಹಿಂಗೆ ಹೋಗೋದಲ್ಲ. ಹಲೋ, ನಾವು ಮಣ್ಣಿನ ಕೊಂಬೆಗಳಲ್ಲ, ನಾವು ಕಟ್ಟಿದ ಕಲ್ಲುಗಳಲ್ಲ, ನಾವು ಜೀವ ಸ್ವರೂಪನಾದ ದೇವರ ಶ್ವಾಸದಿಂದ ಉಂಟಾದ ದೇವರ ಮಕ್ಕಳಾಗಿದ್ದೇವೆ. ಅದರ ನಿಮಿತ್ತ ನಾವು ಆರಾಧಿಸ್ತೇವೆ, ನಾವು ಕುಣಿತೇವೆ, ನಾವು ಜಯಘೋಷ ಮಾಡ್ತೇವೆ. ಆಮೆನ್. ಇನ್ನೊಂದು ಮಾತು ಹೇಳೋಣ, ದೇವಸ್ಥಾನ ಹೋಗ್ಲಿಕ್ಕೆ ಇಷ್ಟಪಡ್ತಾನೆ. ಅಧಿಕಾರಿ ಮುಂದ, ಅಧಿಕಾರಿ ಎಲ್ಲಿ ಬಿಡಿ ಬೇಡ, ಒಬ್ಬ ಯಜಮಾನನ ಮುಂದೆ ಹೆಂಡತಿ ಭಯ ಪಡಬೇಕಾದ್ರೆ ಏನ್ ಕಾರಣ ಇರಬೇಕು? ಏನ್ ಕಾರಣ ಇರಬೇಕು? ನೋಡಿ, ಗೊತ್ತೇ ಆಗಿಲ್ಲ ಪಾಪ. ಹಲೋ, ಏನು ತಪ್ಪು ಮಾಡ್ದಲ್ಲ, ತಪ್ಪು ಮಾಡಿ ಗೊತ್ತಿರ್ತದ ಅವಾಗೆ ಅಂತ. ನಾ ಹೆಂಗ್ ಹೋಗ್ಲಿ ನನ್ನ ಗಂಡ ಮುಂದ? ನನ್ನ ಗಂಡ ನೋಡೇನ, ನನ್ನ ಗಂಡ ಕೇಳೇನ, ನಾ ಮಾಡಿದ್ದೇನು ಅಂತ ಪಾತ್ರ ಗೊತ್ತಾಗ್ಯದ. ಗೊತ್ತಾದಾಗ ಆ ಯಜಮಾನ ಮುಂದೆ ಹೋಗ್ಲಕ್ಕ ಮನುಷ್ಯನಿಗೆ ಒಂದು ಭಯ ಆಗ್ತದೆ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಸರಿ, ಗಂಡ ಹೆಂಡತಿ ಮುಂದೆ ಹೆಂಡತಿ ಮುಂದೆ ಗಂಡ ಹೋಗ್ಬೇಕಾದ್ರೆ ಇಲ್ಲಿದ್ದೀರ ಮನೆಗೆ ಹೋಗಿದೆ ಎಷ್ಟು ಮಂದಿ ಇಲ್ಲಿದ್ದೀರ ಕೈಯಲ್ಲಿ ಅವನ ಒಳಗಿರುವಂತ ತಪ್ಪು ದೋಷಗಳನ್ನು ಭಯಪಡಿಸ್ತದೆ. ಹಲೋ, ಸರಿ, ಅವನ ತಂದೆ ಮುಂದೆ ಮಗ ಹೋಗ್ಬೇಕಾದ್ರೆ ಮಗ ಭಯ ಪಡ್ತಾನೆ. ಯಾಕೆ ಭಯ ಪಡ್ತಾನೆ ಅಂದ್ರ ತಾ ಏನೋ ತಪ್ಪು ಮಾಡೇನ, ಆವಾಗ ತಂದೆ ಮುಂದೆ ಹೋಗಕ್ಕೆ ಅವನಿಗೆ ಭಯ ಆಗ್ತದೆ. ಆವಾಗ ಹಲೋ ಹಲೋ ಹಲೋ, ಅಗರ್ ತಂದೆ ಮಗನಿಗೆ ಏ ಮಗ ನೀವು 1,000 ರೂಪಾಯಿ ಕಳೆದು ಹಾಕಿದೆಲ್ಲ ಪರವಾಗಿಲ್ಲ ಬಾ ಅಂತ ಕರೆದಾಗ ಮಗನಿಗೆ ಏನ್ ಅನಿಸ್ತದೆ? ಹ್ಯಾಂಗ್ ಖುಷಿ? ಏ ಎಲ್ಲಿದ್ದೀರ ನಿಮ್ಗೆ ಇಲ್ಲಿಲ್ಲ, ಹ್ಯಾಂಗ್ ಖುಷಿ ಅನಿಸ್ತದೆ? ಹಲೋ, ನಮ್ಮ ಅಪ್ಪ ಬಹಳ ಒಳ್ಳೆ, ನಾ 1,000 ರೂಪಾಯಿ ಕಳೆದು ಹಾಕಿದ್ರು ಕೂಡ ನಮ್ಮ ಅಪ್ಪ ನನಗ ಬೈಲಿಲ್ಲಲ್ಲ, ನಮ್ಮ ಅಪ್ಪ ನನಗೆ ತಿರಸ್ಕಾರ ಮಾಡಲಿಲ್ಲಲ್ಲ, ನಮ್ಮ ಅಪ್ಪ ನನಗೆ ಹೊಡಲಿಲ್ಲಲ್ಲ, ಓ ಬಹಳ ಪ್ರೀತಿ. ಹಲೋ ಅಪ್ಪ, ನೀವು ಬಹಳ ಒಳ್ಳೆಯವ ನೋಡಪ್ಪ. ಯಾವ ಒಳ್ಳೆಯವ? ಯಾವಾಗ ತಂದೆ ಮಗನ ತಪ್ಪು ಕ್ಷಮಿಸ್ತಾನ ಅವಾಗ ಇವ್ರಿಗೆ ಒಂಥರ ಖುಷಿ, ಒಂಥರ ಉಲ್ಲಾಸ, ಉಲ್ಲಾಸ. ಇಲ್ಲಿ ಯಾರಾದ್ರೂ ದೇವ್ರ ಮುಂದೆ ತಪ್ಪು ಮಾಡಿದವ್ರು ಇದ್ದಿದ್ದೆ ಆದ್ರೆ ಹಲೋ ತಪ್ಪು ಮಾಡಿರ್ಬೇಕು, ಆದ್ರೆ ಕ್ರಿಸ್ತನ ಕೃಪೆ ಮೂಲಕ ನಿನ್ನ ತಪ್ಪುಗಳನ್ನು ಕ್ಷಮಿಸಿ ನೀತಿವಂತನಾಗಿ ಮಾಡಿದ್ದಾನೆ. ಆಮೆನ್ 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 ಆಮೆನ್. ತಂದೆ ಮಗ ಎಷ್ಟು ಸಂತೋಷವಾಗಿರ್ತಾರೋ ದೇವರು ಮತ್ತು ಮಾನವ ಅಷ್ಟೇ ಸಂತೋಷವಾಗಿರ್ತಾರೆ. ಹಲೋ, ಯಾವಾಗ ಒಬ್ಬ ಮಗ ತಂದೆ ಜೊತೆ ಇರುವಾಗ ಅವನು ಏನೆಲ್ಲ ಆಸೆ, ನಮ್ಮ ಅಪ್ಪನ ಜೊತೆ ನಾ ಇದ್ದೆ ನನಗೆ ಏನಾದ್ರೂ ಕೊಂಡುಕೊಳಿಸ್ತಾನೆ, ಏನಾದ್ರೂ ಇಷ್ಟಪಡ್ತಾನೆ, ಏನ ಇವತ್ತು ನಮ್ಮ ಪಪ್ಪ ನಮ್ಮ ಬಜೆಟ್ ಕರ್ಕೊಂಡು ಹೋಗ್ತಾರೆ ಪರವಾಗಿಲ್ಲ ಅಲ್ಲಿ ಹೋಗಿ ಏನೋ ಇಸ್ಕೊಡ್ತಾರೆ ನಮಗೆ. ಇಷ್ಟೇ ನನ್ನ ಸಂತೋಷ ನಿಮ್ದು. ಹಲೋ, ತಂದೆ ಜೊತೆ ಇರುವಾಗ ಮಗನ ಒಳಗಡೆ ಏನಿಲ್ಲ, ಇವತ್ತು ನಮ್ಮ ಅಪ್ಪ ನನ್ನ ಬಜೆಟ್ ಹೋಗ್ತಾ ಇದ್ವಲ್ಲ ಅಪ್ಪ ಗೊತ್ತಿರ್ಲಕ್ಕಿಲ್ಲ, ಅಪ್ಪ ಗೊತ್ತಿರ್ಲಕ್ಕಿಲ್ಲ, ಆದ್ರೆ ಮಗ ಏನೇ ಇವತ್ತೊಂದು ಜೀನ್ಸ್ ಪ್ಯಾಂಟ್ ತಗೋಬೇಕು, ಓ ಇವತ್ತೊಂದು ಜೋಡಿ ಬಟ್ಟೆ ತಗೋಬೇಕು. ಹಲೋ ಹಲೋ ಹಲೋ, ದೇವರ ಸಾನ್ನಿಧ್ಯದಲ್ಲಿ ಬರುವಾಗ ನಿನಗಷ್ಟೇ ಉಲ್ಲಾಸ. ದೇವರೇ ನಾನು ಜೊತೆ ಬಂದಿದ್ದೇನೆ, ನಾನು ಇದ್ದ ಬಂದಿದ್ದೇನೆ, ನಿನ್ನ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ, ನಿನ್ನ ಸಂಬಂಧದಲ್ಲಿ ಬಂದಿದ್ದೇನೆ. ಅರ್ಥನೇ ದೇವರು ಇವರು ನಿಮಗೆ ಏನು ಕೊಡ್ಲಿಕ್ಕಿದ್ದಾನೆ, ಏನು ಕೊಡ್ಲಿಕ್ಕಿದ್ದಾನೆ? ಎಷ್ಟು ಮಂದಿ ಹೇಳ್ತೀರ ಏನು ಕೊಡ್ಲಿಕ್ಕಿದ್ದಾನೆ, ಏನೋ ಕೊಡ್ಲಿಕ್ಕಿದ್ದಾನೆ, ಏನೋ ಕೊಡ್ಲಿಕ್ಕಿದ್ದಾನೆ? ಎಷ್ಟು ಮಂದಿ ಹೇಳ್ತೀರ ದೇವ್ರು ಇವತ್ತು ಕೊಡ್ಲಿಕ್ಕಿದ್ದಾನೆ? ಇವತ್ತು ಅಪ್ಪನ ಮುಂದೆ ಬಂದಿದ್ದೀರಾ, ಭಯ ಪಡೋದಕ್ಕೆ ಆಮೇನ್ ಆಮೇನ್ ಆಮೇನ್. ನಿನಗೆ ಗೊತ್ತು ಗೊತ್ತಿರ್ಲಿ, ನಿಮ್ಮ ಅಪ್ಪನ ಜೋಬಲ್ಲಿ ಪೈಸಾ ಅವನ್ನೆಲ್ಲ ಗೊತ್ತಿಲ್ಲ, ಆದ್ರೆ ನಿನ್ ಗೊತ್ತಿರ್ಲಿ ನಮ್ಮ ಅಪ್ಪ ನನಗೆ ಏನಾದ್ರೂ ಕೊಂಡು ಕೆಲಸ ಕೊಡಿಸ್ತಾರೆ. ಎಷ್ಟು ಮಂದಿ ವಿಶ್ವಾಸ ಮಾಡ್ತೀರ? ವಿಶ್ವಾಸ ಮಾಡುವಂತ ಕೈಗಳಲ್ಲಿ ಆಮೆನ್. ಒಂದು ಸಾರಿ ಕಣ್ಣು ಮುಚ್ಚೋಣ, ವಾಕ್ಯದ ಭಾಗ ಹೋಗ್ಲಿಕ್ಕಿದ್ದಾವೆ, ಸಮಯ ಮುಗಿತಾ ಬಂತು, ಸಮಯ ಮುಗಿತಾ ಬಂತು. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಂಡು ಕೂತು ಸ್ಥಳದಲ್ಲೇ ಕಣ್ಣುಗಳನ್ನು ಯಾರು ಕಣ್ತಾರೆ ನೋಡಬೇಡಿ, ಕರ್ತನ ಕಡೆ ನೋಡಿ. ದೇವರು ಇವತ್ತು ನಿಮ್ಗೆ ಏನೋ ಕೊಡ್ಲಿಕ್ಕಿದ್ದಾನೆ, ದೇವರು ಇವತ್ತು ನಿಮ್ಗೆ ಏನೋ ಕೊಡ್ಲಿಕ್ಕಿದ್ದಾನೆ, ದೇವರು ನಿಮ್ಮ ಜೀವನದಲ್ಲಿ ಏನೋ ಮಾಡ್ಲಿಕ್ಕಿದ್ದಾನೆ, ಏನೋ ಕೊಡ್ಲಿಕ್ಕಿದ್ದಾನೆ. ಹಾಲೆಲೂಯಾ 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 ಹಾಲೆಲೂಯಾ.
Praise God. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ಸುಂದರ ಅತಿಶಯ.
ನಾಮದಲ್ಲಿ ಬೇಗ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ಒಂದು ವಿಶೇಷತೆ ನೋಡುವಾಗ, ರೋಮಾಪುರದಲ್ಲಿ ಬರ್ಪತ್ರ ಮೂರನೇ ಅಧ್ಯಾಯ, ಹತ್ತನೇ ವಚನದಿಂದ 10-11-12 ವಚನಗಳನ್ನ ನೋಡಿ ನಾವು ಮುಂದೆ ಹೋಗ್ಲಿಕ್ಕಿದ್ದಾರೆ. ಸತ್ಯವೇದ ಇರುವಂತವರು, ರೋಮಾಪುರದಲ್ಲಿ ಬಂದ ಪತ್ರ ಮೂರನೇ ಅಧ್ಯಾಯ 10ನೇ ವಚನದಿಂದ ಮುಂದಿನ ಭಾಗ ನಾವು ಓದ್ಲಿಕ್ಕಿದ್ದಾವೆ. ಯಾರಾದ್ರೂ ಗಟ್ಟಿಯಾದ ಸ್ವರದಿಂದ ಓದಿ ದೇವರಿಗೆ ಮಹಿಮೆ ಪಡಿಸಿ. ಇದು ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವವೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿ, ಅವರು ನಾಲಿಗೆಯಿಂದ ವಂಚನೆ, ಮಾತುಗಳನ್ನಾಡುತ್ತಾರೆ. ಅವರ ತುಟಿಗಳ ಹಿಂದೆ ಹಾವಿನ, ವಿಷವಿದೆ. ಅವರ ಬಾಯಿ ಶಾಪದಿಂದಲೂ ಕ್ರೋಧದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡ್ತವೆ. ಅವರು ಹೋದ ದಾರಿಯಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ. ಸಮಾಧಾನದ ಮಾರ್ಗವನ್ನೇ ಅರಿಯರು. ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಎಲ್ಲರ ಹೇಳಿ, ದೇವರ ಭಯವೇ ಇಲ್ಲ, ದೇವರ ಭಯವೇ ಇಲ್ಲ, ದೇವರ ಭಯವೇ ಇಲ್ಲ. ಬಾಜಿದ್ದರೆ ಹೇಳು, ದೇವರ ಭಯ ಇಲ್ಲ. ಯಾರಿಗೆ? ನನಗಲ್ಲ, ಲೋಕದಲ್ಲಿದ್ದವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನನ್ ಸಾರ್ ಹೇಳು, ನನಗೆ ದೇವ್ರ ಭಯ ಇದೆ ಅಂತ ಕೈ ಕೊಟ್ಟು ಹೇಳುದು. ನನಗೆ ದೇವ್ರ ಭಯ ಇದೆ. ಅಧಿಕಾರಿ ಭಯ ಇಲ್ಲ, ರಾಜರ ಭಯ ಇಲ್ಲ, ಯಾವಾಗೋ ದೊಡ್ಡ ವ್ಯಕ್ತಿ ಭಯ ಇಲ್ಲ, ದೇವರ ಭಯ ನನಗಿದೆ. ಆಮೆನ್, 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 ಆಮೆನ್. ಹತ್ತನೇ ವಚನದ ಕೆಳಗಿನ ಭಾಗ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನು ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ. ಆಮೆನ್, ಆಮೆನ್. ಭೂಲೋಕದಲ್ಲಿ ನೀತಿವಂತರು ಇಲ್ಲ ಎಂಬುದಾಗಿ ವೇದವಾಕ್ಯ ಹೇಳ್ತಾ ಇದೆ. ನೀತಿವಂತರು ಇಲ್ಲ ಅನ್ನುವುದರ ಅರ್ಥ, ಅವರು ದೇವರ ಒಂದು ಪ್ರಸನ್ನತೆಯಿಂದ ದೂರ ಹೋಗಿದ್ದಾರೆ. ಯಾವಾಗ ದೇವರ ಪ್ರಸನ್ನತೆಯಿಂದ ದೂರ ಹೋಗಿದ್ದಾರೋ ಅವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ಕೊರತೆಗಳು, ಅನೇಕ ಕಷ್ಟಗಳು, ಅನೇಕ ತೊಂದರೆಗಳಲ್ಲಿ ಒಳಗಾಗ್ತಾ ನಾಶವಾಗ್ತಾ ಇದ್ದಾರೆ. ಯಾರಿಗೆ ದೇವರ ಭಯವಿಲ್ಲವೋ, ಯಾರು ದೇವರನ್ನು ಹುಡುಕುವುದಿಲ್ಲವೋ, ಯಾರು ದೇವರ ಮಾತುಗಳಿಗೆ ವಿಧೇಯರಾಗುವುದಿಲ್ಲವೋ, ಅವರ ಜೀವನದಲ್ಲಿ ಒಂದಿಲ್ಲ ಒಂದು ಕೊರತೆ, ಒಂದಿಲ್ಲ ಒಂದು ಸಮಸ್ಯೆ, ಒಂದಿಲ್ಲ ಒಂದು ಭಯ, ಒಂದಿಲ್ಲ ಒಂದು ರೋಗ, ಒಂದಿಲ್ಲ ಒಂದು ಅಪಾಯ, ಒಂದಿಲ್ಲ ಒಂದು ಚಿಂತೆ, ಒಂದಿಲ್ಲ ಒಂದು ಶೋಧನೆ. ಕಾರಣ ಏನು ಗೊತ್ತಾ? ಯಾವ ದೇವರು ಮಾನವನನ್ನು ರೂಪಿಸಿದನು, ಯಾವ ದೇವರು ಮಾನವನಿಗೆ ಜೀವ ಕೊಟ್ಟಿದನು, ಅದೇ ದೇವರು ಕೈ ಬಿಟ್ಟಾಗ ಅವನ ಜೀವನ ಅಧೋಗತಿ ಆಗುವಂತದ್ದಾಗಿದೆ. ಅದೇ ಕಾರಣಕ್ಕೆ ಹೋದಾಗ ಒಂದು ವಿಷಯ ನಮ್ಮ ನೆನಪಿಗೆ ಬರ್ತಾ ಇದೆ, ನಿಮ್ಮೆಲ್ಲರಿಗೆ ಗೊತ್ತಿದ್ದಂತ ವಿಷಯ. ಯಾವಾಗ ಆದಾಮ ಹವಳ ಪಾಪ ಮಾಡಿದ್ರು, ಆವಾಗ ದೇವರು ಅವರನ್ನ ತೋಟದಿಂದ ಹೊರಹಾಕಿದ.
ತೋಟದಿಂದ ಹೊರಹಾಕಿದ ದೇವರು ಮಾನವನಿಗೋಸ್ಕರ ನೇಮಿಸಲ್ಪಟ್ಟ ಏದೇನ್ ತೋಟದಿಂದ ಹೊರಹಾಕಿದ ದೇವರು ಮಾನವನಿಗೋಸ್ಕರ ರೂಪಿಸಲ್ಪಟ್ಟ ಅಲ್ಲಿ ಯಾವ ಕೊರತೆ ಅಲ್ಲಿ ಯಾವ ಹಿಂಸೆ ಅಲ್ಲಿ ಯಾವ ಒಂದು ತೊಂದರೆ ಅಲ್ಲಿ ಯಾವ ಚಿಂತೆ ಅಲ್ಲಿ ಯಾವ ಮರಣದ ಭಯ ಅಲ್ಲಿ ಯಾವ ಕೊರತೆ ಆಪತ್ತು ರೋಗ ಕಷ್ಟ ಕಣ್ಣೀರು ದುಃಖ ಯಾತನೆ ಇಲ್ಲದಿರುವ ಏದೇನ್ ತೋಟ ದೇವರು ಅಲ್ಲಿಂದ ಹೊರಹಾಕಿದ ಆಮೆನ್. ಯಾವಾಗ ತೋಟದಿಂದ ಹೊರ ಬಂದನೋ ಯಾವಾಗ ತೋಟದಿಂದ ಹೊರ ಬಂದನೋ ಆವಾಗಲೇ ಮನುಷ್ಯನ ಜೀವನದಲ್ಲಿ ನೀತಿ ಅನ್ನಂಥದನ್ನು ಕಳ್ಕೊಂಡ, ಸಮಾಧಾನ ಕಳ್ಕೊಂಡ, ಕೃಪೆ ಕಳ್ಕೊಂಡ, ಮನುಷ್ಯನಿಗೆ ಬೇಕಾದ ಅನೇಕ ಆಶೀರ್ವಾದಗಳು ಮನುಷ್ಯನು ಕಳ್ಕೊಂಡ. ಅದರ ನಿಮಿತ್ತನೇ ಇವತ್ತು ಮನುಷ್ಯನು ಅನೇಕ ಸಮಸ್ಯೆಗಳಲ್ಲಿ, ಅನೇಕ ಕಷ್ಟಗಳಲ್ಲಿ, ಅನೇಕ ದುಃಖಗಳಲ್ಲಿ, ಅನೇಕ ಭಯಗಳಲ್ಲಿ, ಅನೇಕ ರೋಗಗಳಲ್ಲಿ ಸಿಲುಕಿಕೊಂಡಿದ್ದಾನೆ. ಬಿಡಿಸುವವರು ಯಾರು ಇಲ್ಲ, ಬಿಡಿಸುವವರು ಯಾರು ಇಲ್ಲ. ನಾವು ಹೇಳ್ತೇವೆ, ರೋಗ ಬಂದದೆ ವೈದ್ಯರ ಹತ್ರ ಹೋದಾಗ ಗುಣವಾಗ್ತದೆ, ಅದು ತಾತ್ಕಾಲಿಕ. ಹಣ ಕೊರತೆ ಬಂದದೆ ಸೌಕಾರನ ಹತ್ರ ಕೊಂಡುಕೊಂಡಾಗ ಇಸ್ಕೊಂಡಾಗ ಹಣ ತೃಪ್ತಿ ಆಗ್ತದೆ, ಅದು ತಾತ್ಕಾಲಿಕ. ಲೋಕದಲ್ಲಿ ಮನುಷ್ಯನು ಎಲ್ಲೆಲ್ಲಿ ಹೆಜ್ಜೆ ಇಡ್ತಾ ಇದ್ದಾನೋ ಅದು ಶಾಶ್ವತ ಅಲ್ಲ, ಅದು ಕೇವಲ ತಾತ್ಕಾಲಿಕವಾದ ಜೀವನವಾಗಿದೆ. ನಿನ್ನ ಜೀವನದಲ್ಲಿ ನೀನು ಸಮಾಧಾನ ಕಾಣಬೇಕಾ, ನಿನ್ನ ಜೀವನದಲ್ಲಿ ನೀನು ತೃಪ್ತಿ ಕಾಣಬೇಕಾ, ನಿನ್ನ ಕುಟುಂಬದಲ್ಲಿ ನೀನು ಆಶೀರ್ವಾದ ಅನುಭವಿಸ್ಬೇಕಾ, ತಿರುಗಿ ಏದೇನ್ ತೋಟಕ್ಕೆ ನೀನು ಬರಬೇಕು. ಯಾವಾಗ ದೇವರ ರಚಿಸಲ್ಪಟ್ಟ ಮಾನವನಿಗೋಸ್ಕರ ರಚಿಸಲ್ಪಟ್ಟ ಏದೇನ್ ತೋಟ ಎನ್ನುವಂಥದ್ದೇ ದೇವರ ಸನ್ನಿಧಾನವಾಗಿದೆ. ಅಲ್ಲಿ ಅವ್ರಿಗೆ ದೇವರು ಹೇಳಿದ, ಆದಾಮರಿ ನೀನು ಯಾವ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಿನಗೆ ಬೇಕಾದ ಹಣ್ಣನ್ನ ಬೇಕಾದ ರೀತಿ ನೀನು ಬದುಕಬಹುದು ಅಂತ. ಆದ್ರೆ ಯಾವಾಗ ಮನುಷ್ಯನು ದೇವರ ಮಾತನ್ನ ತಳ್ಳಿ ಹಾಕಿ, ದೇವರ ಸಂಕಲ್ಪವನ್ನ ತಳ್ಳಿ ಹಾಕಿ, ದೇವರ ಉದ್ದೇಶವನ್ನ ತಳ್ಳಿ ಹಾಕಿ, ತನ್ನ ಜ್ಞಾನದ ಮೇರೆಗೆ, ಸೈತಾನ ಕೊಟ್ಟ ಆಲೋಚನೆ ಮೇರೆಗೆ ಜೀವಿಸಲು ಪ್ರಾರಂಭ ಮಾಡಿದನು, ಆ ವಾಗಿನಿಂದಲೇ ಅವನ ಜೀವನ ಅದು ವ್ಯರ್ಥತ್ವಕ್ಕೆ ಒಳಗಾಯಿತು. ಅದಕ್ಕೆ ರೋಮಾಪುರದಲ್ಲಿ ಬರೆದ ಪತ್ರದಲ್ಲಿ ಹೇಳ್ತದೆ, ನೀತಿವಂತನು ಇಲ್ಲ ಒಬ್ಬನಾದ್ರೂ ಇಲ್ಲ, ತಿಳುವಳಿಕೆ ಉಳ್ಳವನು ಇಲ್ಲ ಒಬ್ಬನಾದ್ರೂ ಇಲ್ಲ, ಎಲ್ಲರೂ ಕೆಟ್ಟು ಹೋದವರು. ನೀತಿವಂತನಿಲ್ಲ ಒಬ್ಬನಾದ್ರೂ ಇಲ್ಲ, ತಿಳುವಳಿಕೆ ಉಳ್ಳವನಿಲ್ಲ, ದೇವರನ್ನು ಹುಡುಕುವಿಲ್ಲ, ಎಲ್ಲರೂ ದಾರಿ ತಪ್ಪಿಟ್ಟಿದ್ದಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನಿಲ್ಲ ಒಬ್ಬನಾದರೂ ಇಲ್ಲ ಎಂಬುದಾಗಿ. ಆಮೆನ್ ಆಮೆನ್ ಆಮೆನ್. ಒಂದು ಸ್ವಲ್ಪ ನಾನು ಹಿಂದೆ ಹೋಗಿ ಮುಂದೆ ಬರ್ತೇನೆ. ಹಲೋ, ಯಾವಾಗ ಮನುಷ್ಯನು ನೀತಿಯನ್ನ ಕಳ್ಕೊಂಡು ಆವಾಗ ದೇವರು ಮಾನವನಿಗೆ ಕೊಟ್ಟ ಒಂದು ಎಚ್ಚರಿಕೆ ಏನ್ ಗೊತ್ತಾ, ಆ ಲೋಕದಲ್ಲಿ, ಆ ಆದಿಕಾಲದ ಲೋಕದಲ್ಲಿ ಆದಾಮ ಹವಳ ಇರುವಾಗ, ದೇವರು ನೀತಿವಂತರು ಯಾರು ಇಲ್ಲದೆ ಇರುವಾಗ, ಯಾರು ಅವನ ಕಣ್ಣಿಗೆ ಕಾಣದೆ ಇರುವಾಗ, ಒಬ್ಬಾತನು ಮಾತ್ರ ನೀತಿವಂತ ಕಾಣಿದ, ಆತನನ್ನು ಹಾನನು. ಹೇಳಿಲ್ಲ, ಲೋಕದಲ್ಲಿ ಯಾರು ನೀತಿವಂತರು ಇಲ್ಲ, ನೀತಿವಂತರು ಇಲ್ಲದವರ ಮಧ್ಯ, ನೀತಿವಂತರಿಲ್ಲದಿರುವವರ ಮಧ್ಯ ಒಬ್ಬಾತ ನೀತಿವಂತ ನಿಮ್ಮದಾಗಿ ಸತ್ಯವಿದ ಹೇಳುತ್ತದೆ. ಯಾವಾಗ ಒಬ್ಬಾತ ನೀತಿವಂತನಾಗಿದನು, ಅವನ ನೀತಿ ಮೂಲಕ ಒಂದು ನಾವೆಲು ಕಟ್ಟುವುದಕ್ಕೆ ಹೇಳಿದ. ಸ್ವಲ್ಪ ಗಮನ ಇಟ್ಟು ಆಲೋಚನೆ ಮಾಡಿ. ಹಲೋ, ನೋಹನ ಮೂಲಕ ನೀತಿಯ ನಾವೆ ಕಟ್ಟುವುದಕ್ಕೆ ದೇವರು ನೋಹನಿಗೆ ಅಪ್ಪಣೆ ಕೊಟ್ಟ. ನೋಹನನು ದೇವರ ಮಾತಿಗೆ ವಿಧೇಯನಾದ, ದೇವರ ಶಬ್ದಕ್ಕೆ ವಿಧೇಯನಾದ. ಯಾರೂ ದೇವರ ಶಬ್ದ ಕೇಳಲಿಲ್ಲ, ಯಾರೂ ದೇವರ ಸ್ವರ ಕೇಳಲಿಲ್ಲ, ಯಾರೂ ದೇವರನ್ನು ನೋಡಲಿಲ್ಲ. ಆದರೆ ನೋಹ ಮಾತ್ರ ದೇವರ ಶಬ್ದವನ್ನು ಕೇಳಿದ, ದೇವರ ಸ್ವರವನ್ನು ಕೇಳಿದ, ದೇವರ ಮಾತಿಗೆ ಅದನ್ನು ಸ್ವೀಕಾರ ಮಾಡಿ ವಿಧೇಯನಾದ. ಆವಾಗ
ನಾವೇ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದ. ಯಾಕೆ ನಾವೇ ಕಟ್ಟಬೇಕೆಂದು ಹೇಳಿದಾಗ ನಾನು ಹೇಳಿದ, ನೀವೊಂದು ನಾವೇ ಕಟ್ಟು, ಯಾಕೆಂದ್ರೆ ನಾನು ಆಕಾಶದಿಂದ ಮಳೆಯನ್ನು ಸುರಿಸ್ತೇನೆ. ಆದರೆ ಬೈಬಲ್ ಹೇಳ್ತದೆ, ನೋಹನ ನಾವೇ ಕಟ್ಟುವ ತನಕ ಭೂಮಿ ಉತ್ಪತ್ತಿ ಮಾಡಿದ ದಿನದಿಂದ ಆಕಾಶದಿಂದ ಮಳೆ ಬಿದ್ದದ್ದು ಕಂಡೇ ಇಲ್ಲ, ನೋಡೇ ಇಲ್ಲ, ಮಳೆ ಅನ್ನುವಂಥ ಶಬ್ದ ಕೇಳೇ ಇಲ್ಲ. ಆದರೂ ದೇವರು ನೋಹನಿಗೆ ಹೇಳ್ತಾ ಇದ್ದಾನೆ, ನೋಹ ಒಂದು ನಾವೇ ಕಟ್ಟು, ಅದರ ಮೂಲಕ ರಕ್ಷಿಸಲ್ಪಡಬೇಕಾಗಿದೆ, ಅದ್ರ ಮೂಲಕ ರಕ್ಷಣೆ ಕೊಡಬೇಕಾಗಿದೆ, ಅದ್ರ ಮೂಲಕ ನಾನು ಜನರನ್ನ ರಕ್ಷಿಸಬೇಕಾಗಿದೆ. ಆದ್ರೆ ಎಲ್ಲರನ್ನೆಲ್ಲ, ಯಾರು ಬೇಕಾಗಿದ್ದಾರೋ, ಯಾರನ್ನು ಪ್ರೀತಿಸ್ತಾರೋ, ಯಾರನ್ನು ಹುಡುಕ್ತಾರೋ, ಯಾರನ್ನು ನೋಡ್ತಾರೋ, ಯಾರನ್ನು ಬಯಸ್ತಾರೋ, ಅವರ ರಕ್ಷಣೆಗೋಸ್ಕರ ಒಂದು ನಾವೇ ಕಟ್ಟು ಎಂಬುದಾಗಿ ಹೇಳಿದ. ಆಮೆನ್, 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 ಆಮೆನ್. ಅಲ್ಲಿ ಒಂದು ವಿಷಯ ನಿಮ್ಮ ಗಮನದಲ್ಲಿ, ದೇವರ ದೃಷ್ಟಿಯಲ್ಲಿ ನೀತಿವಂತನು ನೋಹ ಒಬ್ಬನೇ ಆಗಿದ್ದ, ಆದರೆ ನೋಹನ ಮಾತನ್ನ ನಂಬುವುದಾದರೆ ರಕ್ಷಿಸಲ್ಪಡುವುದಾಗಿತ್ತು. ಇಲ್ಲಿ ನನಗೆ ಆಶ್ಚರ್ಯವಾಗಿ ಕಂಡು ಬಂತ ಜೀವನ ಏನಂದ್ರೆ, ಹಲೋ ಹಲೋ ಹಲೋ, ನೋಹನನು ನೀತಿವಂತನಾಗಿದ್ದ, ಒಬ್ಬನೇ ನೀತಿವಂತನಾಗಿದ್ದ. ವೇದ ವಾಕ್ಯದಲ್ಲಿ ಬರಲ್ಪಟ್ಟಿದೆ, ಆದ್ರೆ ಒಬ್ಬನ ಮೂಲಕ ನಾವೇನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದ, ನಾವೇ ಕಟ್ಟಿದ. ಕಟ್ಟಾದ್ಮೇಲೆ ಎಲ್ಲರೂ ಕಟ್ಟುವಾಗಲೇ ಎಲ್ಲರೂ ಬಂದು ಕೇಳಿದ್ರು, ಏ ನೋಹ ಯಾಕೆ ಕಟ್ತಾ ಇದೀಯಾ, ಏ ನೋಹ ಈ ನಾವೇ ಯಾಕೆ ಕಟ್ತಾ ಇದೀಯಾ. ನೋಹ ಹೇಳ್ತಾ ಇದ್ದ, ದೇವ್ರು ಹೇಳಿದ್ದಾನೆ, 40 ದಿವಸಗಳ ಕಾಲ ಹಗಲು ಇರುಳು ಮಳೆ ಬರ್ತದೆ, ಮಳೆ ಬಂದು ಈ ಲೋಕ ಎಲ್ಲ ನೀರು ತುಂಬಿಕೊಳ್ತದೆ, ಈ ಲೋಕದಲ್ಲಿ ಬದುಕಬೇಕಾದ್ರೆ, ಈ ಲೋಕದಲ್ಲಿ ಉಸಿರಾಡ್ಬೇಕಾದ್ರೆ, ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ನನಗೆ ಒಂದು ನಾವೇ ಬೇಕು. ನೀರಿನಿಂದ ರಕ್ಷಿಸಬೇಕಾದ್ರೆ ನಾವೇ ಅವಶ್ಯವಾಗಿ ಬೇಕು. ನೀರನ್ನು ರಕ್ಷಿಸುವುದಕ್ಕೆ ಮನೆ ಬೇಕಾಗಿಲ್ಲ, ನೀರನ್ನು ರಕ್ಷಿಸುವುದಕ್ಕೆ ಬೆಟ್ಟ ಬೇಕಾಗಿಲ್ಲ, ನೀರನ್ನು ರಕ್ಷಿಸುವುದಕ್ಕೆ ಗಿಡಗಳು ಬೇಕಾಗಿಲ್ಲ. ಯಾವುದಿದ್ದರೂ ಕೂಡ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ನೀರಿನ ಮೇಲೆ ತೇಲಾಡುವ, ನೀರಿನ ಮೇಲೆ ಓಡಾಡುವ ನಾವೇ ಬೇಕಾಗಿತ್ತು. ಆಮೆನ್, ಆಮೆನ್, ಆಮೆನ್. ದೇವರು ನೋಹನಿಗೆ ಹೇಳಿದ ಅದೇ, ನೋಹ ಒಂದು ನಾವೇ ಕಟ್ಟು, ತುರಾಯಿ ಮರನ ತಂದು ನಾವೇ ಕಟ್ಟು, ನೋಹಂಬಿ ನ ಮಳೆ ನೋಡ್ಲಿಲ್ಲ, ಆದರೆ ದೇವರ ಮಾತಿನಲ್ಲಿ ನಂಬಿಕೆ. ಒಂದು ವ್ಯತ್ಯಾಸ ಏನ್ ಗೊತ್ತಾ, ಮನುಷ್ಯನಲ್ಲಿರುವಂತ ಒಂದು ಬಲಹೀನತೆ, ಮನುಷ್ಯನಲ್ಲಿರುವ ಒಂದು ಕೊರತೆ, ಯಾರಾದರೂ ಕಿವಿಯಲ್ಲಿ ಬಂದು ಮಾತು ಹೇಳಿದಾಗ ನಂಬಿಕೆ ಬರುತ್ತದೆ, ಆದ್ರೆ ನೋಡದೆ ಇರುವಂತ ನಂಬು ಅಂತ ಹೇಳಿದಾಗ ಅದ್ ಹೆಂಗೈತದ, ನಾ ನೋಡೇ ಇಲ್ಲಲ್ಲ. ಸೈತಾನ್ ಹೇಳಿದ ಮಾತಿಗೆ ನೋಹ, ಆದಾಮ ಮತ್ತು ಹವಳ ನಂಬಿದ್ರು, ಆದ್ರೆ ದೇವ್ರು ಹೇಳಿದಂತ ಮಾತಿಗೆ ಇಲ್ಲಿ ಬಲ ಕೊಡ್ಲಿಲ್ಲ, ವಿಶ್ವಾಸ ಇರ್ಲಿಲ್ಲ. ಆಮೇನ್. ಆದ್ರೆ ನೋಹ ವಿಶ್ವಾಸ ಇಟ್ಟ. ದೇವ್ರು ಒಂದ್ಸಲ ಹೇಳಿದಾನೆ, ಮಳೆ ಬರ್ತದೆ, ಈ ಭೂಮಿ ನೀರು ತುಂಬಿಕೊಳ್, ಇಷ್ಟು ನೀರು ತುಂಬಿಕೊಳ್ತದ? ಹೌದು ತುಂಬಿಕೊಳ್ತದೆ. ಹಲೋ, ಏ ತುಂಬೋದು ಏನು ಪಾದ ಮುಣುಗಷ್ಟು, ಏ ತುಂಬೋದು ಮಣಕಾಲು ಮುಣುಗಷ್ಟು, ಏ ತುಂಬೋದು ಮನುಷ್ಯ ಮುಣುಗಷ್ಟು. ಆದ್ರೆ ನಮ್ಮ ಮನೆ ಮೇಲೆ ಹೋಗಿ ನಿಂತಿರ್ತೀನಲ್ಲ, ನಾನೇ ಸಾಯ್ತೀನಿ. ಹಲೋ, ಆದ್ರೆ ದೇವರ ಸಾಮರ್ಥ್ಯ ಎಂದು ಸುಳ್ಳಲ್ಲ. ದೇವರು ಯಾವ ಮಾತನ್ನ ನುಡಿತಾನೋ ಅದು ಮಾಡೇ ಮಾಡ್ತಾನೆ. ದೇವರು ನುಡಿಯುವಾಗಲೇ
ಅದು ನಡೆದೇ ನಡೀತದೆ. ಮನೆ ನಾವು ಕೇರಳದಲ್ಲಿ ನೋಡಿದೇವೆ, ಮನೆ ನಾವು ಕೇರಳದಲ್ಲಿ ನೋಡಿದೇವೆ, ಮನೆ ಮನೆ ಹರಿಕೊಂಡು ಹೋಗ್ತಾ ಇದೆ. ಹೀಗೆ ಈ ಕಣ್ಣಾರು ನೋಡುವಂತ ಭಾಗ್ಯ ಕೊಟ್ಟನಮೇಲ ಹಿಂದೆ ಮಾಡ್ಲಿಕ್ಕಿಲ್ಲ. ಎಷ್ಟು ಜನ ಹೇಳ್ತೀರ ಮಾಡಿದ್ದಾನೆ ಅಂತ ಹೇಳಿ, ಮಾಡಿದಾನೆ ಅಂತ ಹೇಳ್ತೀರಾ ಕೈ ಅಂತ ಹೇಳಿ? ಮಾಡಿದ್ದಾನೆ, ನಂಬುವಂತವರು ಮಾಡಿದ್ದಾನೆ, ಮಾಡಿದ್ದಾನೆ, ಮಾಡಿದ್ದಾನೆ. ಹಿಂದೆ ಮಾಡಿದಾತನು ಮುಂದೆ ಕೂಡ ಕೂಡ ಮಾಡುವವನಾಗಿದ್ದಾನೆ. ಏನ ಇಂಥ ಬೆಟ್ಟ ಹೋಗ್ತದ? ಆ ಬೆಟ್ಟ ಅಲ್ಲ, ಗುಡ್ಡವೇ ಕರಗಿ ಹೋಗ್ತದೆ. ಹಲೋ, ಗುಡ್ಡ ಗುಡ್ಡ ಕಿತ್ಕೊಂಡು ಹೋಗುವಂತ ಸಾಮರ್ಥ್ಯ ದೇವರ ಮಾತಿನಲ್ಲಿದೆ. ಹಲೋ ಹಲೋ, ಈ ವಿಷಯ ಯಾಕೆ ಹೇಳ್ತಾ ಇದೆ ಅಂದ್ರೆ, ದೇವರ ಮಾತಿನಲ್ಲಿ, ದೇವರ ಮಾತಿನಲ್ಲಿ ದೊಡ್ಡ ಸಾಮರ್ಥ್ಯ. ಆ ಸಾಮರ್ಥ್ಯ ಯಾವ್ದಂದ್ರೆ ಪ್ರಪಂಚವನ್ನೇ ಅಲ್ಲಾಡಿಸುವಂತ ಸಾಮರ್ಥ್ಯ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಹ ಹೇಳಿದ, ಆದ್ರೆ ಅಲ್ಲಿರುವ ಜನ ಯಾರು ಕೇಳಲಿಲ್ಲ, ಯಾರು ಕೇಳ. ಪ್ರಭು ಏನೋ ಹೇಳ್ತಾನೆ ಬಿಡ್ರಿ, ಹಲೋ ವಿಜಯಕುಮಾರ ಏನೋ ಹೇಳ್ತಾನೆ ಬಿಡ್ರಿ, ಪಾಸ್ಟರ್ ಅವ್ರು ಹಂಗೆ ಹೇಳ್ತಾರೆ ಬಿಡು, ಯಾಕಂದ್ರೆ ಅವ್ರ ಉದ್ಯೋಗ, ಅವ್ರ ಕೆಲಸ. ಆದರೆ ನಾನು ಹೇಳೋ ಸುಳ್ಳು ಸುಳ್ಳಾಗ್ಬೋದು, ವಿಜಯ್ ಹೇಳೋ ಸುಳ್ಳಾಗ್ಬೋದು, ಪ್ರಭು ಹೇಳೋ ಸುಳ್ಳಾಗ್ಬೋದು, ಆದ್ರೆ ದೇವರ ಬಾಯಿಂದ ಬಂದಂತ ಮಾತು ಎಂದೂ ಸುಳ್ಳಾಗುವುದಿಲ್ಲ. ಮನುಷ್ಯ ಹೇಳಿದ ಮಾತಿಗೆ ಬೆಲೆ ಇರಲಿಕ್ಕಿಲ್ಲ, ಆದ್ರೆ ದೇವರ ಬಾಯಿಂದ ಬರುವ ಮಾತಿಗೆ ಅದು ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇದೆ ಅನ್ನುವಂತ ಒಂದು ಸಾಧ್ಯ ಪಡೆದಿರ್ತೇವ್ರಿ. ಮೇಲೆ ಜೋರಾಗಿ 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 ಯಾವ ದೇವರು ಹೇಳ್ತಾ ಇದ್ದಾನೋ, ಯಾವ ದೇವರು ಹೇಳ್ತಾ ಇದ್ದಾನೋ ಅದನ್ನ ಮಾಡೇ ಹಾಕ್ತಾನೆ. ನಿನ್ನ ಹಾಗೆ ಸುಳ್ಳು ಹೇಳುವ ದೇವರಲ್ಲ, ನಿನ್ನ ಹಾಗೆ ಏ ನಿರ್ಬುದ್ಧಿ ತಿಳಿದ ಹಾಗೆ ಮಾತಾಡುವ ದೇವರಲ್ಲ. ದೇವರು ಹೇಳಿದ್ದನ್ನ ಮಾಡೇ ಮಾಡ್ತಾನೆ. ಹಿಂದೆ ಮಾಡಿದ್ದಾನೆ, ಹಿಂದೆ ಮಾಡಿದ್ದಾನೆ, ಹಿಂದೆ ಮಾಡಿದ್ದಾನೆ, ಹಿಂದೆ ಮಾಡಿದ್ದಾನೆ. ಕೆಲವರು ಹೇಳ್ತಾರ, ನೋಹನ ಕಾಲಕ್ಕೆ ಆಗ್ಯಂತೀಯ ಆಗ ನೋಡ್ಯಾರ, ಅಲ್ಲೋ ಅವತ್ತು ನೋಡಕ್ಕಿಲ್ಲ. ಅದು ನಾನು ಹೇಳ್ತಾ ಇದ್ದೇನೆ, ಇವತ್ತು ನಿನ್ನ ಅಪನಂಬಿಕೆ ನೋಡಿ, ದೇವರು ಮತ್ತೊಂದು ಅವರತ್ತೆ ಬಂದೆ ಮುಸ್ತಾ ಇದ್ದಾನೆ. ಏನು ಇದೇ ತರ ನಾಶ ಮಾಡ್ತೇನೆ, ಇದೇ ತರ ನಾಶ ಮಾಡ್ತೇನೆ, ಲೋಕ ನಾಶ ಮಾಡ್ತೇನೆ, ಜನಾಂಗ ನಾಶ ಮಾಡ್ತೇನೆ, ಆಕಾಶ ಲಯ ಮಾಡ್ತೇನೆ, ಭೂಮಿ ಲಯ ಮಾಡ್ತೇನೆ. ಎಷ್ಟು ಮಂದಿ ನಂಬ್ತೀರಾ? ನಂಗೆ ಒಂದು ಎದ್ದು ಎದ್ದು ನಿಂತು ಕೈ ಎತ್ತಿ ಹೇಳಿ, ಹೌದು ಈ ಮಾತು ಸತ್ಯವಾದ ದೇವರ. ಆಮೇನ್, 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 ಆಮೇನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಷ್ಟು ಮಂದಿ ಹೇಳ್ತೀರಾ ದೇವ್ರು ಹೇಳಿ ಮಾತೆಂದು ಸುಳ್ಳಾಗಲ್ಲ? ಬಹುಶಃ ಸುಳ್ಳಾಗ್ಬಹುದು, ವಾಡಿಗೆ ಸುಳ್ಳಾಗ್ಬಹುದು, ಯಾವುದೋ ಕಥೆ ಸುಳ್ಳಾಗ್ಬಹುದು, ಆದ್ರೆ ದೇವರ ಬಾಯಿಂದ ಬಂದಂತ ಮಾತು ಅದು ನಡೆದೇ ನಡೀತದೆ. ಬಾಜುದರಿ ಕೈ ಕೊಟ್ಟು ಹೇಳು, ದೇವರ ಮಾತು ಸುಳ್ಳಾಗುವುದಿಲ್ಲ, ಅದು ನಡೆದೆ ನಡೀತದೆ. ಕೈ ಕೊಟ್ಟು ಹೇಳಿ, ಕೈ ಕೊಟ್ಟು ಹೇಳಿ, ನಂಬಿಕೆ ಇದ್ದ ಕೈ ಕೊಟ್ಟು ಹೇಳಿ, ಇಲ್ಲಾಂದ್ರೆ ಬಿಡಿ. ಕೈ ಕೊಟ್ಟು ಹೇಳಿ, ದೇವರ ಮಾತು ನಡೆದೇ ನಡೆಯುವಂತದ್ದಾಗಿದೆ. ಇದು ಮನುಷ್ಯನ ಮಾತಲ್ಲ, ಇದು ಏನು ಮನುಷ್ಯನ ಬುದ್ಧಿಯಿಂದ ಬೋಧಿಸುವಂತದ್ದಲ್ಲ, ದೇವರ ವಾಕ್ಯ ಎಚ್ಚರಿಸ್ತಾ ಇದೆ. ಆಮೆನ್, ಆಮೆನ್. ಒಂದು ಸಾರಿ ಜಲ ಪ್ರಳಯದ ಮೂಲಕ ನಾಶ ಮಾಡ್ದ, ಎರಡನೇ ಸಾರಿ ಸದೋಮ್ ಗೊಮೋರ ಪಟ್ಟಣ ಬೆಂಕಿಯಿಂದ ನಾಶ ಮಾಡ್ದ, ಮೂರನೇ ಸಾರಿ ಇನ್ನೊಂದು ನಾಶನ ಇದೆ, ಇನ್ನೊಂದು ನಾಶನ ಇದೆ, ಇನ್ನೊಂದು ನಾಶನ ಇದೆ. ಒಂದು ವಾಕ್ಯ ಓದಿ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಎರಡನೇ ಪೇತ್ರ ಮೂರನೇ ಅಧ್ಯಾಯ ಆರನೇ ವಚನ, ಎರಡನೇ ಪೇತ್ರ ಮೂರನೇ ಅಧ್ಯಾಯ ಆರನೇ ವಚನ, ಏಳನೇ ವಚನ, ಎರಡನೇ ಪೇತ್ರ ಮೂರು ಆರು ಮತ್ತು ಏಳು ವಚನ ಏನಂತ ಹೇಳ್ತದೆ? ಆ ನೀರುಗಳಿಂದಲೇ ಯಾವ ಕಾಲದಲ್ಲಿ ಯಾವ ಕಾಲದಲ್ಲಿ ನೋಹಾನನ ಕಾಲದಲ್ಲಿ ಕಾಲದಲ್ಲಿ ಲೋಕವು ಜಲ ಪ್ರಳಯದಲ್ಲಿ ನಾಶವಾಯಿತು. ಆದರೆ ಯಾಗಿರುವ ಯಾಗಿರುವ ಎಲ್ಲರೂ ಹೇಳಿ ಯಾಗಿರುವ, ಜೋರಾಗಿ ಹೇಳಿ ಯಾಗಿರುವ, ಈಗಿರುವ ಭೂಮಿ ಆಕಾಶಗಳು ಯಾವು? ಜಲ ಪ್ರಳಯ ನೆಲ ಮೇಲೆ ಬಂದು ನೀರಿನ ಹರ್ಕೊಂಡು ಹೋಯ್ತು. ಆದ್ರೆ ಈಗ ಹೇಳ್ತಾನ ಭೂಮಿ ಆಕಾಶ ಅದೇ ವಾಕ್ಯದ ಬಲದಿಂದ, ಅದೇ ವಾಕ್ಯದ ಬಲದಿಂದ, ಅಂದರೆ ದೇವರ ಮಾತಿನ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಸಹೋದರಿ ಎಚ್ಚರಿಕೆಯಾಗು, ನೋಹಾನ ಎಚ್ಚರಿಕೆಯಾದ, ನೋಹಾನ ರಕ್ಷಿಸಲ್ಪಟ್ಟ. ದೇವರ ಮಾತನ್ನು ಕೇಳುವುದರ ಮೂಲಕ ಇವತ್ತು ಯಾರಾದರೂ ರಕ್ಷಿಸಲ್ಪಡ್ಬೇಕಂತ ಆಸೆ ಇದೆಯಾ? ಯಾರಾದರೂ ಓ ನಾನು ನಿತ್ಯ ನಿರಂತರ ಬದುಕಬೇಕಂತ ಆಸೆ ಇದೆಯಾ? ಕೆಲವರು ತಪ್ಪಾದ ಅರ್ಥ ಮಾಡ್ಕೊಂಡಿದ್ದಾರೆ. ಏನ್ ಗೊತ್ತಾ? ಒಂದ್ ತಪ್ಪಾದ ಅರ್ಥ ಮಾಡ್ಕೊಂಡಿದ್ದಾರೆ. ಏನ್ ಗೊತ್ತಾ? ಹಲೋ ಇದ್ದೀರೇ ಇದ್ದೀರೇ? ಒಂದ್ ತಪ್ಪಾದ ಅರ್ಥ ಮಾಡ್ಕೊಂಡ್ರೆ ಏನ್ ಗೊತ್ತಾ? ಏ ಲೋಕ ನಾಶ ಆಗದಂತೂ ಗ್ಯಾರಂಟಿ. ಲೋಕ ನಾಶ ಆಗ್ತದೆ, ಎಲ್ಲರೂ ಹೇಳ್ತಾರೆ ಲೋಕ ನಾಶ ಆಗ್ತದೆ. ಆದ್ರೆ ಹೆಂಗ ನಾಶ ಆಗ್ತದೆ ಗೊತ್ತಾ? ಒಂದೇ ಸಾರಿ ಬಾಂಬ್ ಬಿದ್ದು ಲೋಕ ಮುಳುಗೋದಂಗ ಡುಬುಕಂತ ಹೋಗ್ತದ, ಎಲ್ಲರೂ ಒಂದೇ ಸಾರಿ ಆ ಕಡೆ ಹೋಗ್ತೀವಿ. ಇದು ಹಾಂಗ ಹೋಗದಲ್ಲ ತಮ್ಮ, ಇದು ಹಾಂಗ ಹೋಗದಲ್ಲ. ಇದು ಒಬ್ಬೊಬ್ಬರನ್ನ ಎಚ್ಚರಿಸ್ತಾ ಇದೆ, ಒಬ್ಬೊಬ್ಬರನ್ನ ಎಚ್ಚರಿಸ್ತಾ ಇದೆ, ಒಬ್ಬೊಬ್ಬರನ್ನ ಕೂಗ್ತಾ ಇದೆ. ನಾಶದಲ್ಲಿ ನಾಶ ಆಗ್ಬೇಡ, ಲೋಕದಲ್ಲಿ ನಾಶ ಆಗ್ಬೇಡ. ದೇವರ ಸನ್ನಿಧಾನವನ್ನು ಜ್ಞಾಪಕ ತಂದುಕೋ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ಯಾರು ನನ್ನ ಮಾತಿನ ನಂಬಿಕೆ ಇಟ್ಟು ಜೀವಿಸ್ತಾರೋ ಅವರು ಸದಾಕಾಲ ಬದುಕುವವರಾಗಿದ್ದಾರೆ. ನಾಶನ ನಿನಗೆ ಮುಟ್ಟುವುದಿಲ್ಲ. ಲೋಕ ನಾಶ ಆಗ್ಬೋದು, ಆಕಾಶ ನಾಶ ಆಗ್ಬೋದು, ಭೂಮಿ ನಾಶ ಆಗ್ಬೋದು, ಓ ಗಿಡ ಮರಳು ನಾಶ ಆಗ್ಬಹುದು. ಆದ್ರೆ ಯಾರು ದೇವರ ಮಾತಿನಲ್ಲಿ ವಿಶ್ವಾಸ ಬಿಡ್ತಾರೋ, ಯಾರು ದೇವರ ಮಾತಿನಲ್ಲಿ ನಂಬಿಗಸ್ತರಾಗಿದ್ದಾರೋ ಅವ್ರು ಮಾತ್ರ ರಕ್ಷಿಸಲ್ಪಡ್ಲಿಕ್ಕೆ ಸಾಧ್ಯ. ಕೈಗಳಲ್ಲಿ ಹೇಳಿ ಆಮೇ 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 ಆಮೇ. ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತು, ದೇವರ ಮಾತು ದೇವರ ಮಾತು ಏನ್ ಹೇಳ್ತದೋ ಅದು ನಡೆದು ನಡೀತದೆ. ವಾಕ್ಯ ಹೇಳ್ತದೆ ಸುಳ್ಳಾಡದ ದೇವರು, ಸುಳ್ಳು ಆಡದ ದೇವರು. ಒಂದ್ಸಾರಿ ಮಾತು ಬಿಟ್ಟನ ಅದು ಎಂದು ಹಿಂದಕ್ಕೆ ತೆಗೆಯಂತ ದೇವರಲ್ಲ, ಅದು ನಾಶವಾಗಿ ಮಾಡ್ಬೇಕಾಗ. ಆಮೇನ್ ಆಮೇನ್. ಮೊದಲನೇ ಸಾರಿ ನೀರಿನ ಮೂಲಕ ನಾಶ ಆಯ್ತು, ಎರಡನೇ ಸಾರಿ ಬೆಂಕಿ ಮೂಲಕ ನಾಶ ಆಯ್ತು, ಆದ್ರೆ ಮೂರನೇ ಸಾರಿ ಮೂರನೇ ಸಾರಿ ಮೂರನೇ ಸಾರಿ ಮೂರನೇ ಸಾರಿ ಮೂರನೇ ಸಾರಿ ಅದೇ ವಾಕ್ಯದ ಬಲದ ಬೆಂಕಿಯ ಮೂಲಕ ನಾಶ ಮಾಡಲಿಕ್ಕಿದ್ದಾರೆ. ಈ ಲೋಕದ ಬೆಂಕಿ ಬೇರೆ, ಅದು ವಾಕ್ಯದ ಬಲದ ಬೆಂಕಿ ಬೇರೆ. ಅಲ್ಲೇಲುಯ್ಯಾ. ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದನ್ನ ತಪ್ಪಿಸ್ಕೊಳ್ಬೇಕಾದ್ರ, ಅದನ್ನ ರಕ್ಷಿಸಲ್ಪಡ್ಬೇಕಾದ್ರ ಒಂದೇ ಒಂದು ಮಾರ್ಗ ಇದೆ, ಒಂದೇ ಒಂದು ಮಾರ್ಗ ಇದೆ. ರೋಮಾಪುರದಲ್ಲಿ ಬರೆದ ಪತ್ರ ಏಳನೇ ಅಧ್ಯಾಯ, ರೋಮಾಪುರದಲ್ಲಿ ಬರೆದ ಪತ್ರ ರೋಮಾಯ ಏಳನೇ ಅಧ್ಯಾಯ, ಏಳನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಹೇಳ್ತದೆ. ಏಳನೇ ಅಧ್ಯಾಯ ಇಪ್ಪತ್ತ್ ನಾಲ್ಕನೇ ವಚನ ಹೇಳ್ತದೆ ಏನಂತ? ಅಯ್ಯೋ ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದಂತವನು, ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಯಾರು? ಸ್ತೋತ್ರ. ಹಲೋ, ನಿನಗೆ ಒಂದ್ ದಿವಸ ಮರಣ ಇದೆ, ನಿನಗೆ ಒಂದ್ ದಿವಸ ವಾಕ್ಯದ ಬೆಂಕಿ ನಿನ್ ಸುಡುವಂತದಾಗಿದೆ, ವಾಕ್ಯದ ಬೆಂಕಿ ನಿನ್ನ ನಾಶ ಮಾಡ್ತದೆ. ಎಚ್ಚರಾಗಿರು,
ದೇವರ ಬಾಯಿಂದ ಬರುವಂತ ಮಾತು ಅದು ನಿನ್ನನ್ನ ಪರೀಕ್ಷಿಸುವಂತದಾಗಿದೆ, ನಿನ್ನನ್ನ ಪರೀಕ್ಷಿಸುವಂತದಾಗಿದೆ, ನಿನ್ನನ್ನ ನ್ಯಾಯ ತೀರ್ಪಿನ ದಿನದಲ್ಲಿ ನಿಲ್ಲಿಸುವಂತದಾಗಿದೆ. ಎಷ್ಟು ಮಂದಿ ವಾಕ್ಯ ವಿಶ್ವಾಸ ಮಾಡ್ತೀರಾ? ದೇವರ ಮಾತು ವಿಶ್ವಾಸ ಮಾಡ್ತೀರಾ? ಇಲ್ಲಿದ್ದೀರಾ? ಅಯ್ಯೋ, ಒಬ್ಬ ಮನುಷ್ಯ ಹೇಳ್ತಾನೆ, ಅಯ್ಯೋ ಹೌದು ಅದು ಸತ್ಯ, ಅಯ್ಯೋ ಈ ಲೋಕದ ಬಿಡಿಸೋರು ಯಾರು ಇಲ್ಲ, ಈ ಲೋಕದ ಬಿಡಿಸೋರು ಯಾರು ಇಲ್ಲ, ಈ ಲೋಕದ ತಪ್ಪಿಸೋರು ಯಾರು ಇಲ್ಲ, ಈ ಲೋಕದಾಗ ಏನ್ ಮಾಡಿದ್ರು, ಯಾವ ಆಚಾರ, ಯಾವ ನೇಮ, ಯಾವ ಪದ್ಧತಿ, ಯಾವ ಕ್ರಿಯೆ ನಿನ್ನ ಜೀವನದಲ್ಲಿ ಮಾಡಿದ್ರು ನೀನು ಆ ಒಂದು ಮರಣದಿಂದ, ಆ ಒಂದು ಭಯಂಕರವಾದ ಹಿಂಸೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿನ್ನಿಂದ ಆಗದು. ಅದು ಒಂದೇ ಒಂದು ಮಾರ್ಗ ಇದೆ, ಒಂದೇ ಒಂದು ಮಾರ್ಗ ಇದೆ, ಒಂದೇ ಒಂದು ಮಾರ್ಗ ಇದೆ. ಅಲ್ಲೋ, ಯಾವ ಬೆಂಕಿ ನಾಶ ಮಾಡ್ತಾ ಇದೋ, ಯಾವ ಬೆಂಕಿ ಅಲ್ಲೋ ಆಕಾಶದಿಂದ ಪರಲೋಕದಿಂದ ದೇವರ ಮಾತಿನ ಬಲದಿಂದ ಲೋಕ ನಾಶ ಮಾಡ್ತಾ ಇದೆಯೋ, ಅದರಲ್ಲಿ ಒಂದೇ ಒಂದು ಮಾತಿದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಷ್ಟು ಮಂದಿ ಹೇಳ್ತೀರಾ ಹೌದು ಅಂತೇಳಿ? ಪ್ರೈಸ್ ಗಾಡ್, ಹಲ್ಲೆಲೂಯಾ. ಒಂದು ವಾಕ್ಯ ಹೇಳ್ತದೆ, ಒಂದು ವಾಕ್ಯ ಹೇಳ್ತದೆ, ಅಲ್ಲೋ ಒಂದು ವಾಕ್ಯ ಹೇಳ್ತದೆ, ಈ ಸ್ಥಾನದಿಂದ ತಪ್ಪಿಸ್ಕೊಳ್ಬೇಕಾದ್ರೆ, ಈ ಜಾಗದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಒಬ್ಬನೇ ಒಬ್ಬ, ಆದ ನಜರೇತಿನ ಯೇಸು. ಹಲೋ, ಇನ್ನೊಂದು ಸ್ವಲ್ಪ ಹೇಳಿ ನಾನು ಮುಗಿಸ್ತೇನೆ, ಸಮಯ ಮುಗಿತು, ಇನ್ನೊಂದು ಸ್ವಲ್ಪ ಹೇಳಿ ಮುಗಿಸ್ತೇನೆ. ಹಲೋ, ನಜರೇತಿನ ಯೇಸು ಈ ಜಾಗದಿಂದ ತಪ್ಪಿಸ್ಕೊಳ್ಬೇಕಾದ್ರ ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ನೋಹ ನಾವೇ ಕಟ್ಟಿದ್ನೋ, ಈ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ನಮಗೋಸ್ಕರ ನಾವೇ ಕಟ್ಟಿದ್ದಾನೆ. ಅದು ರಕ್ಷಣೆ ಎಂಬ ನಾವೇ, ಅದು ರಕ್ಷಣೆ ಎಂಬ ನಾವೇ, ಅದು ರಕ್ಷಣೆ ಎಂಬ ನಾವೇ, ಅದು ರಕ್ಷಣೆ ಎಂಬ ನಾವೇ, ಅದು ರಕ್ಷಣೆ ಎಂಬ ನಾವೇ. ಆವತ್ತು ಅಲ್ಲೋ, ಆವತ್ತು ತುರಾಯಿಮರದಿಂದ ನಾವೇ ಕಟ್ಟಿದ, ಆವತ್ತು ಮಳೆಯ ಜಡದ ನಾವೇ ಕಟ್ಟಿದ, ಆವತ್ತು ಕಟ್ಟಿದ ನಾವೇ ಕಟ್ಟಿದ. ಅದು ಕೇವಲ ನೀರಿನ ಮೇಲೆ ತೇಲಾಡ್ತಾ ಇತ್ತು, ಆದರೆ ಇವತ್ತು ಪರಲೋಕದಿಂದ ಕಳುಹಿಸಲ್ಪಟ್ಟ ದೇವರ ಪರಿಶುದ್ಧ ಮಗನಾದ ಕ್ರಿಸ್ತನ ರಕ್ತದಿಂದ ಕಟ್ಟಲ್ಪಟ್ಟ ಒಂದು ನಾವೇ, ಕ್ರಿಸ್ತನ ರಕ್ತದಿಂದ ಕಟ್ಟಲ್ಪಟ್ಟ ನಾವೇ. ಅದು ಈ ಲೋಕದಲ್ಲಿ ಇಳಿತಾ ಇದೆ, ಅದು ಈ ಲೋಕದಲ್ಲಿ ಇದೆ. ಯಾರದನ್ನು ವಿಶ್ವಾಸ ಮಾಡ್ತಾರೋ, ಯಾರದನ್ನು ವಿಶ್ವಾಸ ಮಾಡ್ತಾರೋ ಅವರಿಗೆ ಒಂದು ಬಿಡುಗಡೆ ಇದೆ, ಅವರಿಗೆ ಒಂದು ರಕ್ಷಣೆ ಇದೆ, ಅವರಿಗೆ ಒಂದು ಸಮಾಧಾನ ಇದೆ, ಅವರಿಗೆ ಒಂದು ಜಯ ಇದೆ. ಅವರು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡುವವರಾಗಿದ್ದಾರೆ. ಆಮೆನ್, ಆಮೆನ್, ಆಮೆನ್. ನಿನಗೊಂದು ಮಾರ್ಗ ಇದೆ, ನಿನಗೊಂದು ಸ್ಥಳ ಇದೆ, ಅದೇ ಸ್ಥಳ ಪರಲೋಕದಿಂದ ನಿನಗಾಗಿ, ನನಗಾಗಿ, ಪ್ರಪಂಚದ ಪ್ರತಿಯೊಬ್ಬ ಮಾನವನಿಗೋಸ್ಕರ ಕೊಡಲ್ಪಟ್ಟ ಕ್ರಿಸ್ತನೆಂಬ ರಕ್ಷಣೆಯ ನಾವೇ, ಕ್ರಿಸ್ತನೆಂಬ ರಕ್ಷಣೆ ನಾವೇ. ನಿನ್ನನ್ನು ಕಾಯುವಂತದಾಗಿದೆ, ನಿನ್ನನ್ನು ಬಿಡಿಸುವಂತದಾಗಿದೆ. ಅಲ್ಲೋ, ಆ ಬೆಂಕಿ ತಪ್ಪಿಸ್ಕೊಳ್ಬೇಕಾದ್ರೆ, ಬೆಂಕಿ ತಪ್ಪಿಸ್ಕೊಳ್ಬೇಕಾದ್ರೆ ನೀನು ಎಲ್ಲಿ ಹೋದ್ರೂ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಅಲ್ಲೆಲುಯಾ, 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 ಅಲ್ಲೆಲುಯಾ. ಯಾರ ಕ್ರಿಸ್ತನೆಂಬ ನಾವೇಲಿ ಕಾಲಿಡ್ತಾರೋ, ಅವರಿಗೆ ರಕ್ಷಣೆ ಇದೆ. ಕ್ರಿಸ್ತನ ಜೀವಿತ, ಕ್ರಿಸ್ತನ ಜೀವಿತ ನಾವು ಆಲೋಚನೆ ಮಾಡಿದ ಹಾಗೆ ಕುಯ್ತಿ ಜೀವಿತ ಅಲ್ಲ. ಕ್ರಿಸ್ತನ ಜೀವಿತ ಸ್ವಾರ್ಥನ ಜೀವಿತ ಅಲ್ಲ. ಕ್ರಿಸ್ತನ ಜೀವಿತ ಲೋಕದ ಅನೇಕ ಆತ್ಮಗಳನ್ನ ರಕ್ಷಿಸುವುದಕ್ಕಾಗಿ ಪರಲೋಕದಿಂದ ಧರೆಗಳಿಂದ ಬಂದ ಜೀವಿತವಾಗಿದೆ. ಅಲ್ಲೇ ಅಲ್ಲೇ
ನನಗೆ ಒಂದು ವಿಷಯ ನೆನಪಿ ಬರ್ತಾ ಇದೆ, ನನಗೆ ಒಂದು ವಿಷಯ ನೆನಪಿ ಬರ್ತಾ ಇದೆ. ಏನ್ ಗೊತ್ತಾ, ಏನ್ ಗೊತ್ತಾ, ನೊಹಾನ್ ಕಾಲಕ, ನೊಹಾನ್ ಕಾಲಕ ನಾವೇ ಕಟ್ಟುವಾಗ ಜನರನ್ನ ಕರೆದ, ಜನರನ್ನ ಕರೆದ, ತನ್ ಬರಬೇಕಾದವ್ರನ್ನ ಕರೆದ, ಯಾರು ಬರಲಿಲ್ಲ. ಏ ಈ ನೊಹ ಏನ್ ಹೇಳ್ತಾನೆ, ಈ ನೊಹಾನ್ ಏನ್ ಗೊತ್ತು ಆಕಾಶದಿಂದ ಅದೆಂತ ಮಳೆ ಬೀಳುತ್ತದೆ ಎಂಬುದಾಗಿ ಅವನ ಮಾತನ್ನು ವಿಶ್ವಾಸ ಮಾಡದೆ ಪಾಪದಲ್ಲಿ ನಾಶವಾಗಿ ಹೋದ್ರು. ಆದರೆ ಅದೇ ದಿನಗಳಲ್ಲಿ ವಾಕ್ಯ ಹೇಳುತ್ತದೆ, ನಾನು ಹೇಳಲ್ಲ, ವಾಕ್ಯ ಹೇಳುತ್ತದೆ, ಎಲ್ಲಾ ಜೀವರಾಶಿಗಳು ಯಾವು ಯಾವು ಎಲ್ಲಾ ಜೀವರಾಶಿಗಳು ಜೋಡು ಜೋಡಾಗಿ ನಾವೆಯ ಒಳಗಡೆ ಸೇರಿದವು. ನೋಹ ಕರ್ಲಕ್ ಹೋದ್ನ, ಏ ಒಂಟಿ ನೀ ಬಾ, ಏ ಆನಿ ನೀ ಬಾ, ಏ ತೋಳ ನೀ ಬಾ, ಏ ಸಿಂಹ ನೀ ಬಾ, ಏ ನರಿ ನೀ ಬಾ, ಏ ನುಗ್ಲಿ ನೀ ಬಾ ಅಂತ ಕರ್ಲಕ್ ಹೋಗಿಲ್ಲ. ಆದ್ರೆ ನೊಹಾನನ ಕೂಗು ಜೀವರಾಶಿಗಳು ಕೇಳಿ ಎಲ್ಲಾ ಒಳಗಡೆ ಬಂದು ಸೇರಿಕೊಂಡವು. ಯಾವು ನೊಹಾನನ ನಾವೆಲ್ಲ ಸೇರಿಕೊಂಡವು, ಅವು ರಕ್ಷಿಸಲ್ಪಟ್ಟವು. ಇವತ್ತಿರುವಂತ ಲೋಕ ಪ್ರತಿಯೊಬ್ಬ ಮಾನವನಿಗೆ ಕೂಗಿ ಕರೀತಾ ಇದೆ ಈ ವಾಕ್ಯ. ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ, ನಾನು ನಿಮಗೆ ಸಮಾಧಾನ ಕೊಡ್ತೇನೆ. ಎಷ್ಟು ಮಂದಿ ಹೇಳ್ತೀರ, ನನ್ನ ಸಮಾಧಾನ ಬೇಕು, ನನಗೆ ಶಾಂತಿ ಬೇಕು, ನನಗೆ ಜಯ ಬೇಕು, ನನಗೆ ಪುನರ್ಜೀವ ಬೇಕು, ನನಗೆ ಆಶೀರ್ವಾದ ಬೇಕು, ನಾನು ದೇವರ ಸನ್ನಿಧಾನದಲ್ಲಿ ದೇವರ ಪರಿಶುದ್ಧ ರಕ್ತದಿಂದ ಕಟ್ಟಲ್ಪಟ್ಟ ನಾವೆಯ ಒಳಗಡೆ ನಾನು ನಿಂತೇನೆ ಅಂತ. ಇಂತ ನಾವೇ ಅಲ್ಲ, ಪರಿಶುದ್ಧ ಕ್ರಿಸ್ತನ ರಕ್ತದಿಂದ ಕಟ್ಟಲ್ಪಟ್ಟ ನಾವೇ. ಎಷ್ಟು ಮಂದಿ ಇಲ್ಲೇ ಇದ್ದೀರಾ, ಅಂದ್ರೆ ಮರಿಯಮ್ಮ ಅಲ್ಲಪ್ಪ, ಕ್ರಿಸ್ತ ಅಂದ್ರೆ ರಕ್ತದ ಉತ್ಪತ್ತಿಯಾದ ವ್ಯಕ್ತಿ ಅಲ್ಲಪ್ಪ, ಕ್ರಿಸ್ತ ಅಂದ್ರೆ ಪರಲೋಕದಿಂದ ದೇವರ ಸನ್ನಿಧಾನದಿಂದ ಮನುಷ್ಯನ ರಕ್ಷಣೆಗೋಸ್ಕರ ಒಂದು ಪರಲೋಕದ ನಾವೇ ಕಳಿಸಲು ಕೊಡಲ್ಪಟ್ಟಿದೆ. ಅದಕ್ಕೆ ಆ ಕೇಳ್ತಾನ ಯೋಹಾನ ಸುವಾರ್ತೆ ಮೊದಲನೇ ಅಧ್ಯಾಯ ಮೊದಲ ವಚನ ಹೇಳ್ತಾನ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ವಾಕ್ಯವೆಂಬ ಆತನು ದೇವರ ಬಳಿಯಿದ್ದನು, ಆತನ ಮೂಲಕ ಸಮಸ್ತ ಉಂಟಾಯಿತು, ಆತನಿಲ್ಲದೆ ಒಂದಾದ್ರೂ ಉಂಟಾಗಲಿಲ್ಲ, ಆತನಲ್ಲಿ ಜೀವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆಮೆನ್ 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 ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯಾರಾದ್ರೂ ಇಲ್ಲ ಅಂತವ್ರು ಇದ್ದೀರಾ, ಯಾರಾದ್ರೂ ಇಲ್ಲ ಅಂತ ಅಯ್ಯೋ ನನಗ ಈ ಸಮಸ್ಯೆ ಬಿಡಿಸೋರು ಯಾರಿದ್ದಾರೆ, ಈ ರೋಗದಿಂದ ಬಿಡಿಸೋರು ಯಾರಿದ್ದಾರೆ, ಈ ಕಷ್ಟದಿಂದ ಬಿಡಿಸೋರು ಯಾರಿದ್ದಾರೆ, ಈ ಬಲಹೀನದಿಂದ ಬಿಡಿಸೋರು ಯಾರಿದ್ದಾರೆ, ಈ ಕೊರತೆಯಿಂದ ಬಿಡಿಸೋರು ಯಾರಿದ್ದಾರೆ ಇದ್ದಾರೆ ಅನ್ನುವುದಕ್ಕೆ ಕ್ರಿಸ್ತನು ಸಾಕ್ಷಿಯಾಗಿದ್ದಾನೆ. ಆತನೇ ಆತನ ರಕ್ತದಲ್ಲಿ ಜೀವ, ಆತನ ರಕ್ತದಲ್ಲಿ ಸಮೃದ್ಧಿ, ಆತನ ರಕ್ತದಲ್ಲಿ ಆಶೀರ್ವಾದ, ಆತನ ರಕ್ತದಲ್ಲಿ ಬಲಾತಿಶಯಗಳಿವೆ. ಯಾರಾದ್ರೂ ನಂಬಿ ಒಳಗಡೆ ಬರ್ಲಿಕ್ಕೆ ಇಷ್ಟಪಡ್ತೀರಾ, ಕ್ರಿಸ್ತನೆಂಬ ನಾವೆಯಲ್ಲಿ, ಕ್ರಿಸ್ತನೆಂಬ ನಾವೆಯಲ್ಲಿ, ಕ್ರಿಸ್ತನ ಕೃಪೆ ಎಂಬ ಅಲ್ಲಿ ಟಿಕೆಟ್ ಇಲ್ಲ, ಟಿಕೆಟ್ ಇಲ್ಲ ಅಲ್ಲಿ, ಈ ನಾವಕ್ಕೆ ಟಿಕೆಟ್ ಇಲ್ಲ, ಆ ನಾವಕ್ಕೆ ಟಿಕೆಟ್ ಇತ್ತು, ಆ ನಾವಕ್ಕೆ ಟಿಕೆಟ್ ಇತ್ತು. ನೀತಿವಂತರು ಎಂಬ ಟಿಕೆಟ್ ಬೇಕಾಗಿತ್ತು, ಪರಿಶುದ್ಧರು ಎಂಬ ಟಿಕೆಟ್ ಬೇಕಾಗಿತ್ತು. ಆದ್ರೆ ಈ ನಾವೇ ಕೇಳ್ತಾನೆ, ಈ ನಾವೇ ಕೇಳ್ತಾನೆ, ಕೆಟ್ಟವಾಗಿದೆ ಬಾ ನಾನು ಟಿಕೆಟ್ ಕೊಡ್ತೇನೆ.
ಪಾಪದಲ್ಲಿ ಬಿದ್ದು ಹೋಗಿದೆಯಾ, ಬಾ ನಾನು ಟಿಕೆಟ್ ಕೊಡ್ತೇನೆ, ನಾನು ರಕ್ಷಣೆ ಕೊಡ್ತೇನೆ. ಲೋಕರಿಗೆ ಹಗೆ ಮಾಡುತ್ತದ, ಲೋಕರಿಗೆ ತಿರಸ್ಕಾರ ಮಾಡುತ್ತದ, ಪರವಾಗಿಲ್ಲ ಬಾ ನನ್ನ ಹತ್ರ ನಾನು ಟಿಕೆಟ್ ಕೊಟ್ಟು ನನ್ನ ನಾವೇ ಸೇರಿಸ್ಕೊಳ್ತೇನೆ. ಎಷ್ಟು ಮಂದಿ ಸಿದ್ಧರಾಗಿದ್ದಾರೆ ಕ್ರಿಸ್ತನ ನಾವೆಲ್ಲ ಸೇರುವುದಕ್ಕೆ? ಕ್ರಿಸ್ತನ ನಾವೆಲ್ಲಿ ಅಪ್ಪ, ನಾನು ಕ್ರಿಸ್ತನ ನಾವೆಲ್ಲ ಇರಬೇಕು, ಆತನ ಕೃಪೆ ಎಂಬ ನಾವೆಲ್ಲಿ ನಾನು ಬದುಕಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕ್ರಿಸ್ತನು ಬಂದದ್ದು ನಶಿಸಿ ಹೋಗುವ, ಕೆಟ್ಟು ಹೋಗುವ, ಲೋಕ ತಳ್ಳಿ ಬಿಡಲ್ಪಟ್ಟ ಆತ್ಮಗಳನ್ನ ಆತ ಹೇಳ್ತಾನ, ಇವು ನಾನು ರಕ್ಷಿಸ್ತೇನೆ, ಇವರಿಗೆ ನಾನು ರಕ್ಷಣೆ ಕೊಡ್ತೇನೆ, ಇವರಿಗೆ ನಾನು ರಕ್ಷಣೆ ಕೊಡ್ತೇನೆ. ಎಷ್ಟು ಮಂದಿ ಸಿದ್ಧರಾಗಿದ್ದೀರಾ ರಕ್ಷಣೆ ಹೊಂದುವುದಕ್ಕೆ? ಶಕ್ತರಾಗಿದ್ದೀರಾ? ಒಂದು ವೇಳೆ ರಕ್ಷಣೆಲಿದ್ದೀಯಾ, ರಕ್ಷಣೆಲಿದ್ದೀಯಾ, ನೀತಿಯಲ್ಲಿದ್ದೀಯಾ? ಇನ್ನೊಂದು ಆವರ್ತಿ ನೆನಪಿಗೆ ತಂದ್ಕೋ, ಕ್ರಿಸ್ತನೆಂಬ ನಾವೇ ನನಗಿದೆ. ಆಮೇನ್. ಅದಕ್ಕೆ ನಾವು ರಾಗಾಡ್ತೇವೆ, ರಕ್ತ ಕೋಟಿಯೊಳಗೆ ನಾ ಬಂದಿರುವೆ, ಕಾರಣ 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 ಈ ಕಡೆ ಶಬ್ದನೆ ಕೇಳ್ತೇವಲ್ಲ, ಕಾರಣ ಕಾರಣ ರಕ್ತ ಎಂಬ ಕೋಟೆಯ ಒಳಗಡೆ ನಾನು ಜೀವಿಸ್ತಾ ಇದ್ದೇನೆ. ನನಗೆ ಕಾವಲಾಗಿ ಕ್ರಿಸ್ತನ ರಕ್ತದ ಕೋಟೆ ಕಟ್ಟಲ್ಪಟ್ಟಿದೆ. ಯಾವ ಸೈತನ ಕೋಟೆ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಅಪಾಯ ಕೋಟದ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಮರಣ ಕೋಟದ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ರೋಗ ಕೋಟದ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀನ್ ನಂಬಿಗಸ್ತಿಗೆ ಹೇಳ್ಬೇಕು, ರಕ್ತ ಕೋಟಿಯೊಳಗೆ ನಾ ಬಂದಿರುವೆ, ನನಗೇನು ಭಯವೇ ಇಲ್ಲ, ಯಾವ ಕೇಡು ಬರಬಾರದು. ರಕ್ತ ಕೋಟಿಯೊಳಗೆ ನಾ ಬಂದಿರುವೆ, ನನಗೇನು ಭಯವೇ ಇಲ್ಲ, ಯಾವ ಕೇಡು ಬರಬಾರದು. ಏನ್ ಹೇಳಿದ್ರು ಕೇಳಿಸಿಲ್ಲ ನನಗೆ. ಎಷ್ಟು ಮಂದಿ ಹೇಳ್ತೀರಿ ಯೇಸುವಿನ ರಕ್ತ ನನ್ನ ಮೇಲಿದೆ ಅಂತ? ಇದೆಯಾ? ನಂಬಿದಿರ ಯೇಸುವಿನ ರಕ್ತ ನನ್ನ ಮೇಲದ, ಯೇಸುವಿನ ರಕ್ತ ನನ್ನ ಮೇಲದ, ಯೇಸುವಿನ ರಕ್ತ ನನ್ನ ಮೇಲದ. ನಾನು ಕೋಟೆ ಒಳಗಡೆ ಇದ್ದೆ, ನನಗೆ ಯಾವ ಸೈತಾನ ಸೈತಾನ ಯೇಸುವಿನ ಮಗದಿದೆ ಖರೆ ನಮ್ಮ ಮನೆಯಾಗ, ಹಲೋ ಯಾವಾಗ ಕ್ರಿಸ್ತನ ನಿಂದಲ್ಲ ಸಾಮರ್ಥ್ಯ, ನಿಂದಲ್ಲ ಕ್ರಿಸ್ತನ ರಕ್ತದ ಸಾಮರ್ಥ್ಯ. ಇವತ್ತಿಲ್ಲಿ ಏನ್ ಕೂತಿರಲ್ಲ, ಆ ರಕ್ಷಣೆ ಎಂಬ ನಾವೇ ಒಳಗಡೆ ನಿಮ್ಗೆ ಹೆಚ್ಚಿರ್ತೀವ. ಕ್ರಿಸ್ತನೆಂಬ ನೀನ್ ಹೇಳ್ಬೇಕು, ಏ ರೋಗ, ಏ ಸಮಸ್ಯೆ, ಏ ಬಡತನ, ನೀ ನನಗೆ ಏನು ಮಾಡ್ಲಕ್ಕಾಗಲ್ಲ. ಯಾಕಂದ್ರೆ ನಾ ಎಲ್ಲಿದ್ದೆ ಗೊತ್ತಾ, ಎಲ್ಲಿದ್ದೆ ನಾನು ಕೋಟಿಯೊಳಗೆ, ಎಲ್ಲಿದ್ದೆ ಜೋರಾಗಿ, ಎಲ್ಲಿದ್ದೆ ರಕ್ತ ಕೋಟಿಯೊಳಗಿದ್ದೆ. ಆರ್ ಸಿ ಸಿ ಬೆಳ್ಳಿದಾಗಿದ್ದೆ. ಯಾವ ಮಳೆ ಬಂದ್ರೆ ನನಗೇನು ಮಾಡ್ಲಕ್ಕಾಗಲ್ಲ, ಗಾಳಿ ಬರ್ದಕ್ಕ, ಬಿರುಗಾಳಿ ಬರ್ದಕ್ಕ, ತುಫಾನ್ ಬರ್ದಕ್ಕ. ಹಲೋ, ಎಷ್ಟು ಮಂದಿ ಇದ್ದೀರಾ ರಕ್ತ ಕೋಟಿಯೊಳಗೆ? ಇದ್ದೀರಾ 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 ಇದ್ದೀರಾ? ಎಷ್ಟು ಮಂದಿ ಇದ್ದೀರಾ? ಒಂದ್ಸಾರಿ ಎದ್ದಿಂದ ಹಾಡ್ತೀರಾ, ರಕ್ತ ಕೋಟಿಯೊಳಗೆ ನಾ ಬಂದಿರುವೆ, ನನಗೇನು ಭಯವೇ ಇಲ್ಲ, ಯಾವ ಕೇಳು ಬಳಿ ಬರದು. ರಕ್ತ ಕೋಟಿಯೊಳಗೆ ನಾ ಬಂದಿರುವೆ, ನನಗೇನು ಭಯವೇ ಇಲ್ಲ, ಯಾವ ಕೇಳು ಬಳಿ ಬರದು.
ಚಪ್ಪಾಳೆ ಕಟ್ಟೋಣ ಕರ್ತನಿಗಾಗಿ.